ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ನೆರೆದಿರೋ ಎಲ್ಲ ನನ್ನ ಪ್ರೀತಿಯ ಗೆಳೆಯರಿಗೆ ನಮಸ್ಕಾರ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ನನಗೆ ಅದೇ ಕಂಫರ್ಟಬಲು ಸುಮಾರು ಬೇರೆ ಭಾಷೆಯ ಹುಡುಗರು ಇದ್ದಾರೆ ಅಂತ ಕೇಳಿದೆ ಕೈಂಡ್ಲಿ ಅಸ್ಟ್ ಇಂಗ್ಲೀಷಲ್ಲಿ ಮಾತಾಡೋದ್ಕಿಂತ ಕನ್ನಡದಲ್ಲಿ ಕಂಫರ್ಟಬಲ್ ಆಗಿ ಮಾತಾಡ್ತೀನಿ ನಾನು ತುಂಬಾ ಖುಷಿ ಆಗುತ್ತೆ ನನಗೆ ಪ್ರತಿ ಸಲ ಕಾಲೇಜ್ ಫೆಸ್ಟ್ಗಳಿಗೆ ಬಂದಾಗ ಯಾಕಂದ್ರೆ ಒಂದಂತೂ ನಿಜ ಬಲ್ಲಾಳ್ ಸರ್ ಮಾತಾಡ್ತಾ ಹೇಳಿದ್ರು ಬೆಸ್ಟ್ ಫೇಸ್ ಇದು ಲೈಫಲ್ಲಿ ಅದನ್ನ ನಾವು ಚಿಕ್ಕ ವಯಸ್ಸಿಂದನೂ ಡಿ ಸಿಡಿ ತರ ಇದ್ದೀವಿ ಗೋಲ್ಡನ್ ಲೈಫ್ ಸ್ಟೂಡೆಂಟ್ ಲೈಫ್ ಅಂತ ಬಟ್ ಅರ್ಥ ಇವಾಗ ಆಗಲ್ಲ ಇದನ್ನು ದಾಟದ ಮೇಲೆ ಆಗುತ್ತೆ ನಾವು ಇಲ್ಲಿ ನಿಂತ್ಕೊಂಡು ನೋಡಿದಾಗ ಇವಾಗ ಆ ಜಾಗದ ವ್ಯಾಲ್ಯೂ ಗೊತ್ತಾಗುತ್ತೆ ಬಟ್ ಎಲ್ಲೋ ಕೆಲವರು ಆ ಜಾಗದಲ್ಲಿ ಇದ್ದಾಗಲೇ ಅದ್ರ ವ್ಯಾಲ್ಯೂ ತಿಳ್ಕೊತಾರೆ ಅವ್ರ ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ ಜಾಸ್ತಿ ಜನ ತಿಳ್ಕೊಬೇಕು ಅನ್ನೋದು ಎಲ್ಲ ಹಿರಿಯರ ಆಸೆ ಫಾರ್ ಎಕ್ಸಾಂಪಲ್ ಅವ್ರು ನಿಮಗೆ ಟ್ರೈ ಮಾಡ್ತಿದ್ದು ಒಳ್ಳೆ ಮೆಸೇಜ್ ಕೊಡೋದಕ್ಕೇನೆ ನಾನು ಮೊದಲು ಕಾಲೇಜ್ಗೆ ಹೋದಾಗ ಸುಮ್ಮನೆ ಏನೋ ಒಂದು ಸಿನಿಮಾ ಡೈಲಾಗ್ ಹೇಳಿ ಹಾಡು ಹೇಳಿ ಇದ್ದೆ ಬಟ್ ಇತ್ತೀಚೆಗೆ ಅರ್ಥ ಆಗಿರೋದೇನೆಂದರೆ ಅದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಏನೋ ಇದೆ ನಾವೇನಾದರೂ ಮಾತಾಡಿದ್ರೆ ಅಥವಾ ನಾವೇನಾದರೂ ಹೇಳಿದ್ರೆ ನಿಮಗೆ ಇನ್ಸ್ಪೈರ್ ಆಗಬೇಕು ಲೈಫ್ಗೆ ಏನೋ ಯೂಸ್ ಆಗಬೇಕು ಅಂತ ಮಾತು ಮಾತಾಡಬೇಕು ಅಂತ ಅದಕ್ಕೆ ಕಾಲೇಜ್ ಫಂಕ್ಷನ್ಗಳಿಗೆ ಬರ್ತೀನಿ ಸಿನಿಮಾ ಮೊದಲು ನನ್ನ ಇಂಟೆನ್ಷನ್ ಅಂದರೆ ಟು ಬಿ ಆನೆಸ್ಟ್ ವಿತ್ ಯು ಸಿನಿಮಾ ಪ್ರಮೋಷನ್ ಅಥವಾ ಕಾಲೇಜಸ್ಗೆ ಹೋದ್ರೆ ಸ್ಟೂಡೆಂಟ್ಸ್ ನೋಡ್ತಾರೆ ಅಂತ ಐ ಥಿಂಕ್ ಆ ಸ್ಟೇಜ್ ದಾಟಿಬಿಟ್ಟಿದ್ದೀವಿ ನಾವೀಗ ಇವಾಗ ನಮಗೆ ಕಾಣಿಸೋದು ನಿಮ್ಮೇಲಿ ನಿಜವಾದ ಪ್ರೀತಿ ಎಲ್ಲ ಸ್ಟೂಡೆಂಟ್ಸು ಎಲ್ಲ ಯಂಗ್ಸ್ಟರ್ಸು ನಮ್ಮ ರಾಜ್ಯದ ಎಲ್ಲ ಹುಡುಗರು ಅವರವ್ರ ಜೀವನದಲ್ಲಿ ಅವ್ರವ್ರ ಸ್ಟ್ರಾಂಗ್ ಆಗಬೇಕು ಅವ್ರವ್ರ ಕನಸನ್ನ ಅವ್ರು ಸಾಧಿಸ್ ಆಗಬೇಕು ಅವ್ರವ್ರ ಲೈಫ್ನ ಅವ್ರು ಎಂಜಾಯ್ ಮಾಡಬೇಕು ಅವ್ರವ್ರ ಫ್ಯಾಮಿಲಿಗೆ ಅವರು ಗೌರವ ಕೊಡಬೇಕು ಅವ್ರವ್ರ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಇಷ್ಟೇ ನನಗೆ ಕಾಣೋದೀಗ ಸಡನ್ನಾಗಿ ವಯಸ್ಸಾಗಿ ಅನ್ನೋ ಫೀಲಿಂಗ್ ಆಗುತ್ತೆ ಖಂಡಿತ ಅಲ್ಲ ಸತ್ಯ ದಟ್ ಈಸ್ ದ ಟ್ರೂತ್ ಈಗ ನೀವು ಸ್ಟೂಡೆಂಟ್ಸ್ ಆದವರು ಕನಸು ಕಾಣಬೇಕು ಫಸ್ಟ್ ತಿಂಗ್ ಹೇಳ್ತೀನಿ ಹೆದರ್ಕೋಬೇಡಿ ಸೊಸೈಟಿಲಿ ಹೆದರಿಸೋರು ತುಂಬಾ ಜನ ಇರ್ತಾರೆ ಯಾರೋ ನಿಮಗಿಂತ ಅತ್ತೆಜ್ಜೆ ಮುಂದೆ ಇದ್ರೆ ಅಥವಾ ಹತ್ರನೋ ಒಂದು ದೊಡ್ಡ ಕಾರ್ ಇರುತ್ತೆ ನೀವು ನಡ್ಕೊಂಡು ಬರ್ತಾ ಇರ್ತೀರಾ ಅದಕ್ಕೆ ಬೆಲೆ ಕೊಡಬೇಡಿ ಅದಕ್ಕೆ ನೋಡಿ ಭಯ ಪಡಬೇಡಿ ಯಾರೋ ತುಂಬಾ ಇನ್ಫ್ಲುಯೆನ್ಸ್ ಇಟ್ಕೊಂಡು ಲೈಫಲ್ಲಿ ಎಲ್ಲೋ ನಿಂತಿದ್ದಾರೆ ಅವ್ರ ತರ ನಾವು ಇರಕ್ಕೆ ಅಂತ ಯೋಚನೆ ಮಾಡಬೇಡಿ ಪ್ರತಿ ಹಂತದಲ್ಲೂ ಕರಪ್ಷನ್ ಇರುತ್ತೆ ಕರಪ್ಷನ್ಗೆ ಎದ್ಕೋಬೇಡಿ ಕರಪ್ಷನ್ ಇದೆ ಅಂತ ಅಡ್ಜಸ್ಟ್ ಆಗಬೇಡಿ ಅದಕ್ಕೆ ಸಿಸ್ಟಮಲ್ಲಿ ನಾನು ಹೆಂಗೆ ತೂರ್ಕೊಂಡು ನಾನು ಒಬ್ಬನೇ ಉದ್ಧಾರ ಆಗಲಿ ಅಂತ ಯೋಚಿಸ್ಬೇಡಿ ಒಂದು ಸೇಂಗ್ ಇದೆ ಕರಪ್ಟ್ ಸೊಸೈಟೀಲಿ ಆನೆಸ್ಟ್ ಮ್ಯಾನ್ಗೆ ಕಷ್ಟ ಆಗುತ್ತಂತೆ ಆನೆಸ್ಟ್ ಸೊಸೈಟಿಲಿ ಕರಪ್ಟ್ ಮ್ಯಾನ್ ಕಷ್ಟ ಆಗುತ್ತೆ ಸೊ ಎಲ್ಲರೂ ಆನೆಸ್ಟ್ ಆಗೋಕ್ಕೆ ಶುರು ಆದರೆ ಕರಪ್ಷನ್ ಕಷ್ಟ ಇರುತ್ತೆ ಅದು ಯಾವ ರೀತಿಲಾದರೂ ಆಗ್ಬೋದು ಕಾಂಪಿಟೀಷನ್ ಇರಲಿ ತುಂಬ ಜನ ಹೇಳ್ತಾರೆ ನಾನು ನನ್ನ ಜೊತೆ ಮಾತ್ರ ಕಾಂಪೀಟ್ ಮಾಡ್ಕೊತೀನಿ ಅಂತ ನಾನು ಕೆಲವೊಮ್ಮೆ ಹೇಳಿರ್ತೀನಿ ಬಟ್ ನಿಜವಾದ ಹೇಳ್ತೀನಿ ಕೇಳಿ ಕಾಂಪಿಟೀಷನ್ ಇರಬೇಕು ಎಲ್ಲರೂ ಕಾಂಪೀಟ್ ಮಾಡಿ ಬಟ್ ಇನ್ನೂ ಹೆಲ್ದಿ ಬೇ ಯಾವ ಲೆವೆಲ್ಗಿರಬೇಕಂದ್ರೆ ಪ್ರತಿಯೊಬ್ಬ ಎದುರುಗಡೆ ಇದ್ದವನು ಅವನು ಏನು ಮಾಡ್ತಾನೋ ಅವನಿಗಿಂತ ಚೆನ್ನಾಗಿ ನಾನು ಮಾಡ್ತೀನಿ ಅನ್ನೋದು ಇರಬೇಕು ಬಟ್ ಅವ್ನು ಗೆಲುವನ್ನ ನೀವು ಎಂಜಾಯ್ ಮಾಡಬೇಕು ಅವನು ಸೋತು ನಾನು ಗೆಲ್ಲಬೇಕು ಅಂದ್ಕೊಂಡ್ರೆ ನೀವು ಸೋಲ್ತೀರ ಅವತ್ತು ಇನ್ನೊಬ್ಬನು ಗೆಲ್ಲಬೇಕು ಅವನು ಗೆಲುವಿನ ಮೀರಿ ನಾನು ನಿಂತ್ಕೋಬೇಕು ಅಂತ ಅನ್ನಿಸ್ಬೇಕು ಅದು ಆಟಿಟ್ಯೂಡ್ ಆಮೇಲೆ ನನಗನ್ಸು ತುಂಬ ಜನ ಹೇಳ್ತಾ ಇರ್ತಾರೆ ಆರೋಗ್ಯನ್ಸ್ಗೂ ಅಗ್ರೆಷನ್ಗೂ ಒಂದು ಡಿಫ್ರೆನ್ಸ್ ಇರುತ್ತೆ ಒಂದು ಥಿನ್ ಲೈನ್ ಆರೋಗ್ಯನ್ಸ್ ಬೇಡ ಬಟ್ ಅಗ್ರೆಷನ್ ಬೇಕು ಲೈಫಲ್ಲಿ ಅಗ್ರೆಸಿವ್ ಆಗಿರಿ ಅಗ್ರೆಸಿವ್ ಆಗಿಲ್ಲ ಅಂದರೆ ಏನು ಸಾಧಕ್ಕಾಗಲ್ಲ ಒನ್ ಲೈಫ್ ಸ್ಕೈ ಇಸ್ ದ ಲಿಮಿಟ್ ಎಲ್ಲೋ ಕೂತಿದ್ದವನು ನಾನು ಒಬ್ಬ ನಾರ್ಮಲ್ ಡ್ರೈವರ್ ಮಗ ಮೈಸೂರಿನ ಒಂದು ಸ್ಮಾಲ್ ಪಡವಾರಳ್ಳಿ ಅನ್ನೋ ಒಂದು ಊರಲ್ಲಿದ್ದವನು ಕನಸ್ಕೊಂಡು ಇವತ್ತು ನೀವೆಲ್ಲ ಇಷ್ಟು ಪ್ರೀತಿಯಿಂದ ನನ್ನ ವೆಲ್ಕಮ್ ಮಾಡ್ತಿದ್ದೀರಾ ಅಂದರೆ ಎನಿಥಿಂಗ್ ಇಸ್ ಪಾಸಿಬಲ್ ಯಾರು ಏನು ಬೇಕಾದರೂ ಮಾಡ್ಬೋದು ಸ್ಕೈ ಇಸ್ ದ ಲಿಮಿಟ್ ನಿಮ್ಮ ನಿಮ್ಮ ಲೈಫಲ್ಲಿ ಒಂದು ಎರಡು ಮೂರು ಸಿಂಪಲ್ ಬೇಸಿಕ್ ರೂಲ್ಸ್ ಫಾಲೋ ಮಾಡಿ ಒಂದು ಪೇರೆಂಟ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ ಮೊನ್ನೆ ಯಾವುದೋ ಒಂದು ಪ್ರೋಗ್ರಾಮ್ ಮಾಡಿದ್ರು ಸ್ಪೆಷಲಿ ನನಗೆ ಈ ಕಾಲೇಜಸ್ಗೆ ಹೋದಾಗ ಸ್ಟೂಡೆಂಟ್ಸ್ ಫಾಲೋ ಮಾಡ್ಕೊಂಬರ್ತಾರೆ ಆಮೇಲೆ ವಾಪಸ್ ಹೋಗ್ತಿರ್ಬೇಕಾದ್ರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಒಂದು ಫೌಂಡೇಶನ್ ಹರ್ಷಾ ಫೌಂಡೇಶನ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ಬೈಕ್ ರೇಸಿಂಗಲ್ಲಿ ಅಥವಾ ಬೈಕ್ ಸ್ಪೀಡಾಗಿ ಓಡಿಸ್ತಾ ಒಬ್ಬ ಹುಡುಗ ಸತ್ತೋಗಿದ್ದಾನೆ ಅವು ಆ ತಾಯಿ ಒಬ್ಬನೇ ಮಗ ಅಂತೆ ಆ ನೋವು ತಡ್ಕೊಳ್ಳೋಕ್ಕಾಗಿಲ್ಲ ಎಮ್ಮನಿಗೆ ಒಂದು ಎರಡು ವರ್ಷ ಪಾಪ ಡಿಪ್ರೆಷನಲ್ಲಿದ್ದು ಇದ್ದು ಇವಾಗ ಆಚೆ ಬಂದು ಆ ಸ್ಥಿತಿ ಯಾವ ಹುಡುಗರಿಗೂ ಬರಬಾರ್ದು ಅಂತ ಸ್ಟಾಪ್ ಸ್ಪೀಡಿಂಗ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ಅವತ್ತು ನನಗೆ ಅರ್ಥ ಆಯಿತು ನಾವು ಪೇರೆಂಟ್ಸು ನಮ್ಗೆ ಜನ್ಮ ಕೊಟ್ಟಿದ್ದಾರೆ ನಾವೇನೋ ಹೊರಗಡೆ ಏನೇನೋ ಮಾಡ್ತಾ ಇರ್ತೀವಿ ಬಟ್ ಒಂದು ಸಲ ನಾವು ತಿರುಗಿ ನೋಡಬೇಕು ಅವ್ರು ನಮ್ಮನ್ನು ಬೆಳೆಸೋದಕ್ಕೆ ಹೆಜ್ಜೆಯಿಂದ ಆ ಮಕ್ಕಳಾಗಿದ್ದಾಗ ನಮ್ಗೆ ಹಾಲು ಕುಡಿಸಿ ಬೆಳೆಸಿ ಒಂದು ಚಿಕ್ಕ ಗಾಯಾನು ಆಗದಿರೋ ನೋಡ್ಕೊಂಡು ಇಷ್ಟು ಬೆಳೆಸಿರ್ತಾರೆ ಎಲ್ಲೋ ಒಂದು ನಿಮಿಷ ಯಾವುದೋ ವೀಲಿ ಮಾಡೋಕ್ಕೋಗೋ ಹುಡುಗಿನ ಇಂಪ್ರೆಸ್ ಮಾಡೋಕ್ಕೋ ಮತ್ತೊಂದಕ್ಕೆ ಬೈಕಿಂದ ಬಿದ್ದು ನಮಗೆ ಹೆಚ್ಚು ಕಮ್ಮಿ ಆದರೆ ಆ ಲಾಸ್ ತುಂಬಕ್ಕಾಗಲ್ಲ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡೋಣ ಅವ್ರಿಗೆ ಅವ್ರ ಬಗ್ಗೆ ನೀವು ಗಮನ ಇಟ್ಕೊಳ್ಳಿ ಏನೇ ಮಾಡಿದ್ರು ಒಂದು ಸೈಡಲ್ಲಿ ಫ್ಯಾಮಿಲಿ ಬಗ್ಗೆ ಇರಲಿ ಎರಡನೇದು ಒಂದು ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಬೇಕು ಅಂದರೆ ಎಲ್ಲ ದುಡ್ಡು ಮಾಡೋದ್ರ ಬಗ್ಗೆ ಯೋಚಿಸೋದಲ್ಲ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ದುಡ್ಡು ಮಾಡಬೇಕು ನಾನೇ ದುಡ್ಡು ಮಾಡಬೇಡಿ ಅಂತ ಹೇಳಲ್ಲ ನಾನು ಅದನ್ನು ಹೇಳ್ತೀನಿ ಕೇಳಿ ನೀವು ದುಡ್ಡು ಯಾವ ಲೆವೆಲ್ಗೆ ಮಾಡಬೇಕಂದ್ರೆ ಬೆಸ್ಟ್ ಆಫ್ ದ ಬೆಸ್ಟ್ ಕಾರ್ಸ್ ಇದೆಯಾ ತಗೋಬೇಕು ಯಾವುದೇ ಒಂದು ದೊಡ್ಡ ಬಿಲ್ಡಿಂಗ್ ನೋಡ ಅದು ಒಳ್ಳೆ ಜಾಗದಲ್ಲಿ ಕಟ್ಟಬೇಕು ಅನ್ಸು ಕಟ್ಟಬೇಕು ಎಲ್ಲರೂ ಸಂಪಾದನೆ ಮಾಡಬೇಕು ಬಟ್ ಡಿಟ್ಯಾಚ್ಮೆಂಟ್ ಇರಬೇಕು ಅದೇ ಜೀವನ ಅಲ್ಲ ನಾನು ಸಿಟ್ಟಲ್ಲೇ ಎಷ್ಟೋ ಸಂಪಾದನೆ ಅಂದರೆ ಒಂದು ಕಾರ್ ತಗೋಬೇಕು ಒಂದು ಆಡಿ ಕಾರ್ ತಗೋಬೇಕು ಅಂತ ಆಸೆ ಪಟ್ಟು ತೊಗೊಂಡಿದ್ದೀನಿ ಬಟ್ ಅದೇ ಜೀವನ ಅಲ್ಲ ನಾಳೆ ಬಸ್ಸಲ್ಲಿ ಓಡಾಡಕ್ಕೂ ರೆಡಿ ಇರಬೇಕು ಸೊ ಈ ಥರದ್ದು ಕೆಲವು ಪ್ರಿನ್ಸಿಪಲ್ಸ್ ನಾವೆಲ್ಲ ಬೆಳೆಸ್ಕೋತಾ ಹೋದರೆ ಒಂದು ಬೆಟರ್ ಸೊಸೈಟಿ ಆಗುತ್ತೆ ಅನಿಸುತ್ತೆ ಆ್ಯಂಡ್ ಮೂರನೇದು ಈ ಫೆಸ್ಟ್ ಎಲ್ಲ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಒಂದೇ ಒಂದು ರಿಕ್ವೆಸ್ಟು ಎಲ್ಲ ಸ್ಟೂಡೆಂಟ್ಸ್ಗೂ ಅಥವಾ ಆರ್ಗನೈಸರ್ಸ್ ಯಾರಿದ್ದೀರಾ ಇನ್ಸ್ಟಿಟ್ಯೂಷನ್ಗೂ ಇವತ್ತಿನ ದಿನ ನೀರಿನ ರಿಕ್ವೈರ್ಮೆಂಟ್ ತುಂಬ ಇದೆ ನನಗೂ ಗೊತ್ತಿರಲಿಲ್ಲ ಒಂದು ವರ್ಷದ ಕೆಳಗೆ ನಾನು ನಿಮ್ಮಂಗೆ ಹೌದು ಜಗತ್ತಲ್ಲಿ ಸಿಕ್ಕಾಬಟ್ಟೆ ನೀರಿದೆ ಇಷ್ಟು ದೊಡ್ಡ ಭೂಮಿಲಿ ಏನೋ ಒಂದು ಸ್ವಲ್ಪ ನಾವೊಂದು ನಲ್ಲಿ ನೀರು ಬಿಟ್ಟರೆ ಏನಾಗುತ್ತೆ ಅಥವಾ ಒಂಚೂರು ಚೂರು ಇದೆ ಆದರೆ ಏನಾಗುತ್ತೆ ಅಂತಲೇ ಇದ್ದೆ ಬಟ್ ನಿಜ ಹೇಳ್ತೀನಿ ಕೇಳಿ ಗ್ರೌಂಡ್ ವಾಟರ್ ಲೆವೆಲ್ ಎಷ್ಟು ಹಾಳಾಗಿದೆ ಅಂದರೆ ಕರ್ನಾಟಕದಲ್ಲಂತೂ ತುಂಬ ಕಳಪೆ ಆಗಿದೆ ಸೊ ಈ ಸುಮಾಜಿ ಈಗ ಹೇಳ್ತಾಯಿದ್ರು ಯಶೋ ಮಾರ್ಗದಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಪ್ರತಿ ಕಡೆ ಹೇಳ್ತಾ ಇದ್ದೀನಿ ಸುಳ್ಳು ನಾನೇನು ಒಳ್ಳೆ ಕೆಲಸ ಮಾಡಿಲ್ಲ ಲಾಸ್ಟ್ ಟೈಮ್ ಒಂದು ಸುಮ್ಮನೆ ನೀರು ಕೊಡೋಕೆ ಹೋದೆ ಏನೋ ಒಳ್ಳೇದು ಅಂತ ಅವಾಗ ಅರ್ಥ ಆಯ್ತು ನನಗೆ ನೀರು ಕೊಡೋದ್ರಿಂದ ಸೊಲ್ಯೂಷನ್ ಸಿಗಲ್ಲ ಕೆರೆನೇ ರಿಜ್ಯೂನಿವೇಟ್ ಮಾಡಬೇಕು ಅಂತ ಅದನ್ನು ಮಾಡೋದಕ್ಕೆ ಈ ಸಲ ಒಂದಕ್ಕೆ ಕೈ ಇಟ್ಟಿದ್ದೀನಿ ಬಟ್ ಮೂವತ್ತು ಮೂರು ಸಾವಿರ ಕೆರೆಗಳು ಮಾಡೋ ಅವಶ್ಯಕತೆ ಇದೆ ಕರ್ನಾಟಕದಲ್ಲಿ ಸೊ ಒಂದು ಯಾವ ಲೆಕ್ಕ ಇದೇನೋ ಒಂದು ಹೆಸರಾಗುತ್ತೆ ಓ ಎಷ್ಟು ಏನೋ ಒಳ್ಳೆ ಕೆಲಸ ಮಾಡ್ತಿದ್ದಾನಪ್ಪ ಸಂಪಾದನೆ ಮಾಡ್ತಿದ್ದಾನೆ ನಾಲ್ಕು ಜನ ಒಳ್ಳೆ ಮಾತು ಹೇಳ್ಬೋದು ಬಿಟ್ಟರೆ ನಿಜವಾದ ಉಪಯೋಗ ಆಗಲ್ಲ ಬಟ್ ಅದಾಗಬೇಕು ಅಂದರೆ ನೀವುಗಳೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮ ನಿಮ್ಮ ಜಾಗದಲ್ಲಿ ಎಲ್ಲೆಲ್ಲಿದೆಯೋ ಕೆರೆಗಳು ಆ್ಯಂಡ್ ಇಂಪಾಸಿಬಲ್ ಟಾಸ್ಕ್ ಅಲ್ಲ ಯಾರು ಬೇಕಾದರೂ ಮಾಡ್ಬೋದು ಹೇಳ್ತೀನಿ ಕೇಳಿ ಒಂದು ಸಣ್ಣ ಈಗ ನಾವು ಮಾಡ್ತಾ ಇರೋದು ನೂರು ಎಕರೆ ಕೆರೆ ಒಂದು ಚಿಕ್ಕ ಚಿಕ್ಕ ಕೆರೆ ಆಗ್ಬೋದು ಅಥವಾ ನಿಮ್ಮ ಮನೆಗಳಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಮಾಡೋದಾಗ್ಬೋದು ಇದು ಆಗಲೇಬೇಕಾದ ಕೆಲಸ ನನ್ನ ರಿಕ್ವೆಸ್ಟ್ ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ ಇದ್ರ ಕಡೆ ಗಮನ ಕೊಡಿ ಆ್ಯಂಡ್ ಇಷ್ಟು ದೊಡ್ಡ ಸಂಸ್ಥೆ ಇನ್ಸ್ಟಿಟ್ಯೂಷನ್ ಮನಸ್ಸುಪಟ್ಟರೆ ಈಸಿಯಾಗಿ ಒಂದು ಕೆರೆ ದತ್ತು ತಗೋಬೋದು ಐ ಥಿಂಕ್ ವಿ ಆರ್ ಕಮಿಂಗ್ ಅಪ್ ವಿತ್ ಸಮ್ ಸಂಪ್ಲಾನ್ ಸುಮಾರು ಕೆರೆಗಳನ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಒಂದೊಂದು ಫೆಸ್ಟ್ ಮಾಡೋ ಖರ್ಚೋ ಅಥವಾ ಏನೋ ಒಂದು ಇದರಲ್ಲಿ ಅದೊಂದು ಕಾಂಟ್ರಿಬ್ಯೂಟ್ ಮಾಡಿಬಿಟ್ರೆ ಸೊಸೈಟಿಗೆ ತುಂಬ ಹೆಲ್ಪ್ ಆಗುತ್ತೆ ಸರ್ ಇಟ್ಸ್ ಮೈ ರಿಕ್ವೆಸ್ಟ್ ಬಂದು ಟ್ಯಾಕ್ಸ್ ಹಾಕಿದ್ರು ಅಂದ್ಕೊಬಿಡಿ ಸೊಸೈಟಿಗೆ ಬೇಕು ಅಂತ ಕೇಳ್ತಾ ಇದ್ದೀನಿ ಮಾಡಿದ್ರೆ ಒಳ್ಳೇದು ಎನಿವೇಸ್ ಅದನ್ನ ಬಿಟ್ಟು ಮಜಾನು ಮಾಡಿ ಲೈಫಲ್ಲಿ ಹೇಳಿದೆಲ್ಲ ಕೇಳ್ಕೊಂಡು ಬರೀ ಸೀರಿಯಸ್ ಆಗಿರ್ಬೇಡಿ ಎಂಜಾಯ್ ಮಾಡಿ ಮಜಾ ಮಾಡಿ ಖುಷಿಯಾಗಿರಿ ಸಿನಿಮಾ ನೋಡಿ ಪಾರ್ಟಿ ಮಾಡಿ ಎಲ್ಲ ಮಾಡಿ ರೆಸ್ಪಾನ್ಸಿಬಿಲಿಟಿನೂ ಮಾಡಿ ಯಾವುದು ಒಂದು ಸೈಡ್ ಹೋಗ್ಬೇಡಿ ಎರಡು ಸೈಡು ಬ್ಯಾಲೆನ್ಸ್ ಮಾಡ್ಕೊಂಡು ಖುಷಿಯಾಗಿರಿ ಆಲ್ ದ ಬೆಸ್ಟ್ ಅಷ್ಟೇ ಏನೇನು ಮಾತಾಡೋಕ್ಕಾಗಲ್ಲ ಥ್ಯಾಂಕ್ ಯು ಎಲ್ಲ ಡೈಲಾಗ್ ಇಲ್ಲೇ ಹಾಕಿದ್ರಲ್ಲ ನೀವೇ ಸುನಾಮಿ ಸುಂಟ್ರ ಗಾಳಿ ಬಿರುಗಾಳಿ ಎಲ್ಲ ಯಾವಾಗ್ಲೂ ಒಂದ್ಸಲ ಬರೋದು ಅದು ಬರುತ್ತೆ ಅನ್ಬೇಕಾದ್ರೆ ಒಂದು ಭಯ ಇರುತ್ತೆ ಬಂದ್ ಹೋದ್ಮೇಲೆ ಅದರ ಹವ ಇರುತ್ತೆ ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವ ಬಂದ ಮೇಲೆ ನಂದೇ ಹವ ಸಂತುನಾ ನುಗ್ಗೋ ಗೆ ಎದುರುಗಡೆ ಯಾವನಿದ್ರೇನೋ ನುಗ್ತಾ ಇರದೆ ಎದೆ ಸೀಳ್ತಾ ಇರದೆ ಅಂಥಮ್ಮ ಇಲ್ಲ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗ್ ನಾವೇ ಹೀರೋ ಆಗ್ಬೇಕು ತಪ್ಪು ಮಾಡಬೇಕಾದ್ರೆ ನಮ್ಮ ತಲೆ ಆಕಾಶ ನೋಡ್ತಿತ್ತು ಇನ್ ತಪ್ಪೇ ಮಾಡಿಲ್ಲ ನೆಲ ನೋಡೋ ಸೀನೇ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು